ಹಾಯ್ ಫ್ರೆಂಡ್ಸ್, ಕೆಲವೊಂದು ಸಿನಿಮಾಗಳು ನಮ್ಮನ್ನ ಉಸಿರು ಬಿಗಿ ಹಿಡಿದು ನೋಡುವಂತೆ ಮಾಡ್ತವೆ. ಹಾಗೇನೆ ಕೆಲವೊಂದು ಸಿನಿಮಾಗಳು ಆಗಾಗ ಎಮೋಷನ್ ಗಳಿಂದ ಅಳಿಸ್ತಾ ಹೋಗ್ತವೆ. ಸೊ ಅಂತಹದೇ ಒಂದು ಸಿನಿಮಾ ಮಲಯಾಳಂ ನಲ್ಲಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಮಂಜುಮಿಲ್ ಬಾಯ್ಸ್. ಸೊ ಹಾಗಾಗಿ ಸಕ್ಕ ಟಿವಿಯಲ್ಲಿ ಆ ಸಿನಿಮಾದ ಒಂದು ಸಣ್ಣ ರಿವ್ಯೂ ಅನ್ನು ನೋಡೋಣ. ಈ ಸ್ಟೋರಿ 2016ರಲ್ಲಿ ನಿಜವಾಗಿಯೂ ಕೂಡ ನಡೆದಂತಹ ಘಟನೆಯನ್ನ ಆಧರಿಸಿದ್ದು. 2016ರಲ್ಲಿ ಒಂದು ದಿನ ಕೆಲವೊಂದು ಸ್ನೇಹಿತರು ಸೇರಿ ಕೊಚ್ಚಿಯಿಂದ ಗೋವಾಗೆ ಹೋಗಬೇಕು ಅಂತಕೊಳ್ತಾರೆ. ಆದರೆ ಬಜೆಟ್ ಪ್ರಾಬ್ಲಮ್ ನಿಂದ ಅವರು ಕೇರಳದ ಪಕ್ಕದಲ್ಲೇ ಇರುವಂತ ಕೊಡೈಕೆನಲ್ನ ಗುಣ ಅನ್ನುವಂತ ಗುಹೆಗಳನ್ನು ನೋಡೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿಗೆ ಹೋದ ನಂತರ ಆ ಗ್ರೂಪ್ನಲ್ಲೇ ಇದ್ದಂತ ಒಬ್ಬ ಸ್ನೇಹಿತ ಆ ನಿಷೇಧಿತವಾದಂತ ಜಾಗದಲ್ಲಿರುವಂತ ಗುಹೆ ಆಳಕ್ಕೆ ಜಾರಿ ಬಿದ್ದು ಬಿಡ್ತಾನೆ. ಆಗ ಸ್ನೇಹಿತನನ್ನ ಹೊರಕ್ಕೆ ತೆಗೆಯೋದಕ್ಕೆ ಅವನ ಸ್ನೇಹಿತರು ಏನೇನ್ ಮಾಡಿದ್ರು, ತಮ್ಮ ಪ್ರಾಣಗಳನ್ನ ಪಣಕ್ಕಿಟ್ಟು ತಮ್ಮೊಂದಿಗೆ ಬಂದಿದ್ದಂತ ಸ್ನೇಹಿತನನ್ನ ರಕ್ಷಿಸೋದಕ್ಕೆ ಏನೆಲ್ಲ ಸಾಹಸಗಳನ್ನ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಅಂಡ್ ಈ ಮೂವಿಯನ್ನ ನೋಡಿದ ನಂತರ ನನಗನ್ಸಿತು ಇಟ್ಸ್ ಎ ವಂಡರ್ಫುಲ್ ಮೂವಿ. ಯಾಕಂದ್ರೆ ಇಡೀ ಸಿನಿಮಾ ನಮ್ಮನ್ನ ಆವಾಹಿಸಿಕೊಂಡು ಬಿಡುತ್ತೆ. ಅಂಡ್ ಅದರಲ್ಲಿನ ಎಮೋಷನ್ಗಳು, ಟ್ವಿಸ್ಟ್ ಅಂಡ್ ಟರ್ನಿಂಗ್ ಪಾಯಿಂಟ್ಗಳು ನಮ್ಮನ್ನ ಥ್ರಿಲ್ ಮಾಡ್ತಾ ಹೋಗ್ತವೆ. ಹೇಳ್ಬೇಕಂದ್ರೆ ಇದೊಂದು ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ, ಆದ್ರೂ ಕೂಡ ಅದರೊಳಗೆ ಒಂದು ಫ್ರೆಂಡ್ಶಿಪ್ ಕಾಣಿಸುತ್ತೆ. ಜೊತೆಗೆ ಉಸಿರು ಬಿಗಿ ಹಿಡಿದು ನೋಡುವಂತಹ ಥ್ರಿಲ್ಲಿಂಗ್ ಸೀಕ್ವೆನ್ಸ್ಗಳು ಆಗಾಗ ಬಂದು ಹೋಗ್ತಾನೆ ಇರ್ತವೆ. ಜನರಲ್ ಆಗಿ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನಮ್ಮ ಹಾರ್ಟ್ಗಳನ್ನ ಟಚ್ ಮಾಡುವಂತಹ ಹೈ ಎಮೋಷನ್ಸ್ ತುಂಬಾ ರೇರ್. ಆದ್ರೆ ಅಂತಹ ರೇರ್ ಸೀಕ್ವೆನ್ಸ್ಗಳು ಈ ಸಿನಿಮಾದಲ್ಲಿ ತುಂಬಾನೇ ಇದಾವೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾವನ್ನ ನೀವು ಸೀಟ್ ಎಡ್ ನಲ್ಲಿ ಕೂತ್ಕೊಂಡು ನೋಡ್ತಾ ಹೋಗ್ತೀರಿ, ಜೊತೆಗೆ ನಿಮ್ಮ ಹಾರ್ಟ್ ಬೀಟ್ ರೈಸ್ ಆಗ್ತಾನೆ ಇರುತ್ತೆ. ಮುಖ್ಯವಾಗಿ ಈ ಸಿನಿಮಾ ಎಂಡ್ ಆದ ನಂತರ ನಿಮ್ಮ ಬದುಕಿನ ಒಂದಷ್ಟು ಆತ್ಮೀಯ ಗೆಳೆಯರು ನೆನಪಾಗ್ತಾರೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಚಿದಂಬರಂ, ಮಲಯಾಳಂನ ಮೋಸ್ಟ್ ಎಕ್ಸೈಟಿಂಗ್ ಫಿಲ್ಮ್ ಮೇಕರ್ ಗಳಲ್ಲಿ ಒಬ್ಬರು. ಅಂಡ್ ಅವರು ಈ ಸಿನಿಮಾವನ್ನ ಕಟ್ಟಿಕೊಟ್ಟಿರುವಂತ ರೀತಿ ಎಕ್ಸಲೆಂಟ್. ಹಾಗೇನೆ ಇಂತ ಸ್ಟೋರಿಯನ್ನ ಎಮೋಷನಲ್ ಆಗಿ ಎಫೆಕ್ಟಿವ್ ಆಗಿ ರೀಚ್ ಮಾಡಿಸಬೇಕಂದ್ರೆ ಟೆಕ್ನಿಕಲ್ ಕ್ರೂ ಮಾಡುವಂತ ಕೆಲಸ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಎಲ್ಲರೂ ಕೂಡ ತಮ್ಮ ವರ್ಕ್ ಅನ್ನ ವಂಡರ್ಫುಲ್ ಆಗಿ ಮಾಡಿ ಮುಗಿಸಿದ್ದಾರೆ. ಸುಶೀನ್ ಶ್ಯಾಮ್ ಮ್ಯೂಸಿಕ್ ಆಗ್ಲಿ, ಸೇಜು ಕಾಲಿ ಸಿನಿಮಾಟೋಗ್ರಫಿ ಆಗ್ಲಿ, ವಿವೇಕ್ ಅರ್ಷನ್ ಎಡಿಟಿಂಗ್ ಆಗ್ಲಿ, ಹೀಗೆ ಕಂಪ್ಲೀಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರ ವರ್ಕ್ ಅನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಅಂಡ್ ಇವೆಲ್ಲವೂ ಕೂಡ ಸಮತೂಕವಾಗಿ ಇರೋದ್ರಿಂದಲೇ ಈ ಸಿನಿಮಾ ನಮ್ಮನ್ನ ತನ್ನೊಳಗೆ ಇನ್ವಾಲ್ವ್ ಮಾಡಿಕೊಂಡು ಸತ್ತಾಗುತ್ತೆ. ಸೊ ಕಮಿಂಗ್ ಟು ದ ಪರ್ಫಾರ್ಮೆನ್ಸಸ್, ಈ ಸಿನಿಮಾದಲ್ಲಿ ಸೌಬಿನ್ ಶಾಹಿರ್ ಮತ್ತು ಶ್ರೀಕಾಂತ್ ಬಾಸಿ ಇಬ್ಬರು ನೋನ್ ಫೇಸಸ್. ಸ್ಟೋರಿಯಲ್ಲಿ ಈ ಎರಡು ಪಾತ್ರಗಳೇ ಪ್ರಮುಖವಾಗಿ ಎದ್ದು ಕಾಣ್ತಾ ಹೋಗ್ತವೆ. ಅಂಡ್ ಇಬ್ಬರದು ಕೂಡ ಸೂಪರ್ಬ್ ಆಕ್ಟಿಂಗ್. ಹಾಗೇನೆ ಇವರ ಜೊತೆಯಲ್ಲಿ ಸಪೋರ್ಟಿಂಗ್ ರೋಲ್ಸ್ ಮಾಡಿದವರು ಕೂಡ ಕೇವಲ ಕ್ಯಾರೆಕ್ಟರ್ ಗಳಾಗಿ ನಮ್ಮ ನೆನಪಲ್ಲಿ ಉಳಿದು ಹೋಗ್ತಾರೆ. ಯಾಕಂದ್ರೆ ಸಿನಿಮಾವನ್ನ ನೋಡ್ತಾ ಹೋಗ್ಬೇಕಾದ್ರೆ ಆಕ್ಟಿಂಗ್ ವಿಷಯದಲ್ಲಿ ಎಲ್ಲೂ ಕೂಡ ನಮಗೆ ಸಣ್ಣ ತಪ್ಪು ಕೂಡ ಕಾಣಿಸೋದಿಲ್ಲ ಅನ್ಬೋದು. ಇನ್ನು ನಾವು ಸಿನಿಮಾವನ್ನ ನೋಡೋದಕ್ಕಂತ ಥಿಯೇಟರ್ ನೊಳಕ್ಕೆ ಎಂಟರ್ ಆದ ತಕ್ಷಣದಿಂದಲೂ ಒಂದು ಬಜ್ ಇತ್ತು. ಬಟ್ ಸಿನಿಮಾ ಎಂಡಿಂಗ್ ಆಗುತ್ತಲೇ ಎಲ್ಲರೂ ಖುಷಿಯಾಗಿ ಚಪ್ಪಾಳೆಯನ್ನ ತರ್ತಾ ಇದ್ರು. ಸೊ ಒಂದೊಳ್ಳೆ ಮೂವಿ ಇದು ಅನ್ನೋದಕ್ಕೆ ಇಟ್ ಸಾಕಲ್ವಾ. ಹಾಗೇನೆ ಥಿಯೇಟರ್ ನಿಂದ ಆಚೆ ಬಂದ ಮೇಲೂ ಕೂಡ ಒಂದ್ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ, ನಮ್ಮ ಕನ್ನಡದಲ್ಲೂ ಕೂಡ ಈ ತರದ ಸಿನಿಮಾಗಳು ಯಾಕೆ ಬರಲ್ಲ ಅಂತ. ಅಂಡ್ ಕಥೆಯನ್ನೇ ನಂಬಿ ಸಿನಿಮಾಗಳನ್ನ ಯಾಕೆ ಹಿಟ್ ಮಾಡ್ತಾ ಇಲ್ಲ ಅಂತ. ಸೊ ಎನಿವೆ, ಮಂಜಮೆಲ್ ಬಾಯ್ಸ್ ಮಸ್ಟ್ ವಾಚಬಲ್ ಮೂವಿ ಆಫ್ ದ ಮಂತ್.